ಖಾಸಗಿ ಪಟ್ಟಣ ದಿನೇ ದಿನೇ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ತಾಲೂಕು ಕೇಂದ್ರ ಸ್ಥಾನವೂ ಆಗಿರುತ್ತದೆ ಪಟ್ಟಣದಲ್ಲಿ ಈಗಿರುವ ರುದ್ರಭೂಮಿಯ ಆಸ್ತಿ ಸಂಖ್ಯೆ 1080 ವಿಸ್ತೀರ್ಣವು ಚಿಕ್ಕದಾಗಿದ್ದು ಹಾಗೂ ಇದರಲ್ಲಿಯೇ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ ಇನ್ನು ಈ ಪಟ್ಟಣದಲ್ಲಿ ಶವದಹನ ಮಾಡುವ ಅನೇಕ ಸಮಾಜಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ವಿಶ್ವಕರ್ಮ ಆರ್ಯ ವೈಶ್ಯ ರಾಜಸ್ಥಾನಿ ಮಾರ್ವಾಡಿ ಗೋಂದಾಳಿ ಸೋಮವಂಶ ಆರ್ಯ ಕ್ಷತ್ರಿಯ ಭಾವಸಾರ ಕ್ಷತ್ರಿಯ ಭಗೀರಥ ಉಪ್ಪಾರ ಬಯಲುಪತ್ತರ್ ಮತ್ತು ಆಂಧ್ರದ ಕಾಪು ಮತ್ತು ಕಮ್ಮ ಹೀಗೆ ಮೇಲ್ಕಾಣಿಸಿದ ಎಲ್ಲ ಸಮಾಜದ ಅನೇಕ ಜನರು ಈ ಉಣಸಗಿ ಪಟ್ಟಣದಲ್ಲಿ ವಾಸವಾಗಿದ್ದು ಇವರಿಗೆ ಶವದಹನ ಮಾಡಲು ಈಗಿರುವ ಮುಕ್ತಿಧಾಮದ ಆಸ್ತಿ ಸಂಖ್ಯೆ 1080ರಲ್ಲಿ ತೊಂದರೆಯಾಗುತ್ತಿದ್ದು ಕಾರಣ ರುದ್ರಭೂಮಿಯು ಸರಿಯಾದ ನಿರ್ವಹಣೆ ಇಲ್ಲದೆ ಅತಿಯಾದ ಮುಳ್ಳು ಕಂಟಿಗಳಿಂದ ತುಂಬಿದ್ದು ಮಳೆಗಾಲದಲ್ಲಿ ಮಳೆ ನೀರು ತುಂಬಿ ಶವ ಸಂಸ್ಕಾರಕ್ಕೆ ಅಡಚಣೆಯಾಗುತ್ತಿದೆ ಮತ್ತು ಅನೇಕ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮಳೆ ಬಂದು ಶವಗಳು ಸಂಪೂರ್ಣವಾಗಿ ದಹಿಸದೆ ಅರ್ಧಂಬರ್ಧ ಸುಟ್ಟು ಸುತ್ತಮುತ್ತಲಿನ ವಾತಾವರಣ ಕಲುಷಿತಗೊಂಡಿದ್ದು ಇರುತ್ತದೆ ಈ ಸಮಸ್ಯೆಯು ಕಳೆದ ಹಲವಾರು ವರ್ಷಗಳಿಂದ ಇದ್ದು ಸ್ಥಳೀಯ ಆಡಳಿತವು ಇದರ ಬಗ್ಗೆ ಯಾವುದೇ ಕ್ರಮವನ್ನು ಅನುಸರಿಸದೆ ಇರುವುದು ದೌರ್ಭಾಗ್ಯವೇ ಸರಿ ಎಂದು ಸಮಾಜದ ಮುಖಂಡರು ಆಗ್ರಹಿಸಿದರು ನಂತರ ಹುಣಸಗಿ ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ಯಾಮ್ ಸುಂದರ್ ದೇಶಪಾಂಡೆ ಶಂಕರ್ ತೇಜಾರಾಮ್ ಪ್ರದೀಪ್ ಕುಮಾರ್ ದಾರೋಜಿ ಮಾತನಾಡಿದರು ಚಂದ್ರಕಾಂತ್ ದೇಶಪಾಂಡೆ ಶ್ರೀನಿವಾಸ್ ಕುಲಕರ್ಣಿ ಕಾಳಪ್ಪ ಪತ್ತರ್ ಹನುಮಂತಯ್ಯ ದೇವೇಂದ್ರ ವಿಶ್ವಕರ್ಮ ವಿದ್ಯಾಸಾಗರ್ ಶೆಟ್ಟಿ ನಂದಪ್ಪ ಸಾಗರ್ ನಂದಲಾಲ್ ತವಾಣಿ ದೇವು ಬೈಚಾಳ ಸುಭಾಷ್ ಗುತ್ತೇದಾರ್ ಸೂರ್ಯನಾರಾಯಣ ಗೈನೋಬ್ ಬಾಸುತ್ಕರ್ ಅರವಿಂದ್ ಧಾರವಾಡ್ ಟಿ ಸುಬ್ರಹ್ಮಣ್ಯ ರಮೇಶ್ ಸೂರ್ಯವಂಶಿ ರಮೇಶ್ ಮೀರಜ್ಕರ್ ಸೇರಿದಂತೆ ವಿವಿಧ ಸಮಾಜದ ಬಾಂಧವರು ಇದ್ದರು ಮಾನ್ಯ ಸಹಾಯಕ ಜಿಲ್ಲಾಧಿಕಾರಿಗಳು ಯಾದಗಿರಿ ಮಾನ್ಯ ಆಡಳಿತಾಧಿಕಾರಿಗಳು ಪಟ್ಟಣ ಪಂಚಾಯತಿ ಮುಳುಗಿ ಮತ್ತು ಎಲ್ಲಾ ದಿನಪತ್ರಿಕೆಗಳ ವರದಿಗಾರರಿಗೆ ಬಂದು ಸರ್ ವಿಶೇಷವಾದ ಕಾಳಜಿ ತಾವು ತಗೋಬೇಕು ಇದಕ್ಕೆ ಬಹಳ ಒಂದು ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಆಡಳಿತ ಅಧಿಕಾರ ಕೂಡ ನೀವಾಗಿರಿ ಸೊ ವಿಷಯದಾಗ ಸೊ ಒಂದಿವ್ ತಗೊಂಡು ಆದಷ್ಟು ಜಲ್ದಿ ಆಗಿ ಇದನ್ನು ಕೆಲಸ ಕಾರ್ಯರೂಪಕ್ಕೆ ತರಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ಸಾವಿರ ನಂತರದ ಬದುಕಿಗಾಗಿ ನಮ್ಮದು ರಮೇಶ್ ಮಾತಾಡ್ತೀನಿ ನೀವೊಂದೆರಡು ಮಾತು